ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ. ಇದು ನನಗೆ ಕಾಂತಾರದಿಂದ ಕೊಟ್ಟ ಚಿನ್ನದ ಗಿಫ್ಟ್. ಪೇಮೆಂಟ್ ಬಗ್ಗೆ ಹೇಳ್ತೀನಿ. ನನಗೆ 42 ದಿವಸ ಶೂಟ್ ಇತ್ತು, ಕೊಟ್ಟಿದ್ದು 15 ಡೇಸ್, ಎಕ್ಸ್ಟ್ರಾ 28 ಡೇಸ್ ಆಗಿತ್ತು. ಯಾಕಂದರೆ ಅಲ್ಲಿ ಇರಬೇಕಿತ್ತು ಕಲಾವಿದ್ರು, ಫೈಟ್ ಶೂಟ್ ಆಗಲಿ ಕಾಲದ ಸೀನ್ ಆಗಲಿ. 15 ನೈಟ್ ಶೂಟ್ ಇತ್ತಲ್ಲ, ತುಂಬ ದಿವಸ, 15 ದಿವಸ ಏನು ನೈಟ್ ಶೂಟೇ ಇತ್ತು. ಸಾಯಂಕಾಲ 6 ಬೆಳಿಗ್ಗೆ 6 ತನಕ, ಕೆಲವೊಮ್ಮೆ 2 ನೈಟ್ 2 ತನಕ, ಆ ಥರ ಎಲ್ಲ ಶೂಟ್ ಇತ್ತು. ಹಾಗಾಗಿ ಕಲಾವಿದರು ಅಲ್ಲಿ ಇರಲೇಬೇಕಿತ್ತು. ಹಾಗಾಗಿ ಅವರು ನಮಗೆ 1 ವರ್ಷ ಯಾವ ಪ್ರೋಗ್ರಾಮು ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಯಾವ ನಾಟಕ ಆಗಲಿ ಯಾವುದು. ಅದರೊಳಗೆ ಒಂದು ಕಾಂಪಿಟೇಷನ್ ನಾಟಕಕ್ಕೆ ಹೋಗಿದ್ದೆ, ಅದರಲ್ಲಿ ಪ್ರಾಕ್ಟೀಸಿಗೆ ಇದಿರಲಿಲ್ಲ. ಕಾಂಪಿಟೇಷನ್ ನಾಟಕಕ್ಕೆ ಹೋಗಿ ಸಹ ಪ್ರಶಸ್ತಿ ತಗೊಂಬಂದಿದ್ದೆ. ಅವಾಗ ಅಲ್ಲಿ ಖುಷಿಯಾಗಿತ್ತು. ನಮ್ಮ ಅಲ್ಲಿ ಒಂದು ಸರೌಂಡಿಂಗ್ ಕಾಂತಾರ ಕೇರಿ ಅಂತ ಇತ್ತು. ಕಾಂತಾರ ಕೇರಿ ಅಂದರೆ ನಮ್ಮದು ಆರ್ಟಿಸ್ಟ್ಗಳ ಕೇರಿ. ಮಂಗಳೂರವರು, ಉಡುಪಿಯವರು, ಕುಂದಾವರದವರು ಅವರೆಲ್ಲ ಸೇರಿಕೊಂಡಿದ್ದು. ಕಲಾವಿದರ ಸಂಭ್ರಮ ಅಂದರೆ ಅದು ಮರೀಲಿಕ್ಕೆಲ್ಲ ಇವತ್ತು ಖುಷಿ ಆಗ್ತಾ ಇದೆ. ಅದು ಎಣಿಸಿದರೆ ಸಂಭ್ರಮ, ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕ ನಮ್ಮದು ಕಲಾವಿದ್ರದ್ದು ಒಗ್ಗಟ್ಟಿದೆಯಲ್ಲ ಅಷ್ಟು. ಆ ಥರದ್ದು ಒಂದು ಊಟಕ್ಕೆ ಹೋದರೂ ಒಟ್ಟಿಗೆ ಹೋಗೋದು, ಕಾಫಿಗೆ ಹೋದರೂ ಒಟ್ಟಿಗೆ ಹೋಗೋದು, ಆ ಥರ ಎಲ್ಲ ಇರ್ತಿತ್ತು. ಹಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ತುಂಬ ಕಷ್ಟ ಆಗ್ತಿತ್ತು. ತುಂಬ ಅಂದರೆ ಬೆಳಗಿನ ಜಾವ ಎತ್ಕೊಳ್ಬೇಕು, ಅಡುಗೆ ಇಡುಗೆ ದೋಸೆ ಅದು ಇದೆ ಎಲ್ಲ ಮಾಡಿಟ್ಟು ಓಡಬೇಕು, ಪುನಃ ಮನೆ ಬಂದು ಬಟ್ಟೆ ಅದು ಇದು, ರಾತ್ರಿ ಎಲ್ಲ ಬಟ್ಟೆ ಒಣಗಿಸಿ ಹಾಕೋದು, ಪುನಃ ಹೋಗುವುದು, ಪುನಃ ಆ ಥರ ಎಲ್ಲೋ ಗೊತ್ತಾಗ್ತಿರಲಿಲ್ಲ. ನಿಜ ಹೇಳ್ತೀನಿ, ಏನು ಹೇಳ್ತಾರಲ್ಲ ಬೆಳಗಿನ ಜಾವದ ವಾತಾವರಣ ಎಲ್ಲೋ ಒಂದು ಕಡೆ ಹೆಲ್ದಿ ಅಂತ ಹೇಳ್ಬೋದು, ಆರೋಗ್ಯ ಕೊಡ್ತಿತ್ತು. ಎಷ್ಟೇ ಥಂಡಿ ಆಗಲಿ, ಎಷ್ಟೇ ನಾವು ಆರೋಗ್ಯ ಇಲ್ದಿದ್ರು ಆರೋಗ್ಯ ಅಂತ ಅನಿಸ್ತಿತ್ತು. ಇವಾಗ ಅನಿಸ್ತದೆ ಏನಾದರೂ ತಲೆನೋವು ಅದು ಇದು ಅಂದರೆ ಇಲ್ಲಿ ಆರೋಗ್ಯ ಕೆಡ್ತೀವಿ, ಅದೇ ಆ ತಲೆನೋವು ಇಟ್ಕೊಂಡೇ ಶೂಟಿಂಗಿಗೆ ಹೋಗಿದ್ದೀವಿ. ಕಾಂತಾರ ಒಂದು ಅನುಭವ. ಆ ದಿನಗಳು ಖುಷಿ ದಿನಗಳು ಅಂತ ಹೇಳ್ಬೋದು. ಮತ್ತು ಆ ಕ್ಯಾರೆಕ್ಟ್ರು ಎಲ್ಲೋ ಒಂದು ಕಡೆ ನನಗೆ ಅಲ್ಲಿ ಸಹ ಶೂಟಿಂಗ್ ಮಾಡುವಾಗ ಪ್ರತಿಯೊಬ್ಬರು ನನ್ನನ್ನು ಗುರ್ತಾ ಇಟ್ಟಿರಲಿಲ್ಲ. ಒಬ್ಬರು ಹೇಳಿದರೆ ನಾನು ಡ್ರೆಸ್ ಹಾಕ್ಕೊಂಡು ಬರ್ತಿದ್ರೆ ಇದು ಯಾರು ಹುಡುಗಿ ಅಂತ. ಇನ್ನೊಂದು ಕಡೆ ಆ ಹಲ್ಲ ಹಾಕ್ಕೊಂಡು ನನ್ನ ಜನರ ಮಧ್ಯೆ ಕೂರಿಸ್ತಿದ್ರು. ಈ ಪುಂಜವನ ಕೂಲಿ ಅಂದರೆ ತುಳುವಲ್ಲಿ ಹೇಳೋದಿದೆ, ಈ ಹೆಂಗಸದು ಹಲ್ಲು ನೋಡು ಮಾರಿ ಐತಿ, ಎಪ್ಪತ್ತಾಗಿದ್ರೆ ಹೇಗೆ ಆಗ್ಬೋದಲ್ಲ ಅಂತ. ಹೌದು, ಅದು ಹಲ್ಲು ಸಹ ಹಾಗೆ ಇದೆ. ಆ ಹಲ್ಲು ನಂಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇದೆ ಹಲ್ಲಿನ ಸೆಟ್ಟು. ಹಾಂ, ಇದು ನನಗೆ ಕಾಂತಾರದಿಂದ ಕೊಟ್ಟ ಚಿನ್ನದ ಗಿಫ್ಟ್. ಚಿನ್ನದ ಹಲ್ತಾರೆ, ಯಾಕಂದರೆ ಈ ಹಲ್ಲಿಂದ ನಾನು ಇಡೀ ಪ್ರಪಂಚ ನನ್ನನ್ನು ಮೆಚ್ಚುವಂಥದ್ದಾಗಿದೆ. ಈ ಹಲ್ಲೇ ನನಗೆ ಮೇನ್ ಅಯ್ಯ ಖಂಡಿತ. ಇದಕ್ಕೆ ಎಲೆ ಅಡಿಕೆ ತಿನ್ನೋ ಇದು ಪೈಂಟಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಸೆಟ್ ರೆಡಿ ಮಾಡಿಸಿದ್ರು. ಇದು ನನ್ನ ಹತ್ರ ಹೇಗೆ ಅಂದರೆ ಪ್ರತಿಯೊಂದು ಕಲಾವಿದರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ಯಾಕಂದರೆ ನಾನು ಉಬ್ಬಲ್ಲಿ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ದು ನನ್ನ ನಿಜ ಅಲ್ಲ. ಫಿನಿಶ್ ಆಯಿತು, ಶೂಟಿಂಗ್ ಎಲ್ಲ ಮುಗೀತು, ನಂದು ಆಯಿತು ಅಂತ. ಇದು ಕಿವಿದು ಕೊಟ್ಟಿದ್ದರು, ಕರಿಮಿಣಿ ಕೊಟ್ಟಿದ್ದರು, ಕಾಲುಂಗ್ರ ಕೊಟ್ಟಿದ್ದರು, ಅದನ್ನೆಲ್ಲ ಕೊಟ್ಟೆ. ಬಟ್ ಇದನ್ನು ಕೊಡಲಿಲ್ಲ. ಯಾಕಂತ ಕೇಳ್ತಿದ್ದೀರಾ? ಇಷ್ಟನೂ ಆಯಿತು. ಇನ್ನೊಂದೇನಂದರೆ ಈ ಹಲ್ಲು ಡಬ್ಬಿಂಗಿಗೆ ಬೇಕಾಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಲ್ಲಿಂದ ಹಿಡ್ಕೊಂಬಂದೆ. ಅದು ನನಗೆ ನನ್ನ ಒಂದು ಕಲಾವಿದೆಯಾಗಿ ನಾನು ಅದೊಂದು ಗೆಸ್ ಮಾಡಿದ್ದೆ. ಹಾಗೆ ಕಾಂತಾರದ್ದು ಡಬ್ಬಿಂಗ್ ಬಂತು. ಡಬ್ಬಿಂಗ್ ಬಂದಾಗ ಕಾಲ್ ಬಂತು, ಡಬ್ಬಿಂಗಿಗೆ ಬನ್ನಿ ಮೇಡಮ್ ಸರಿ ಅಂತ ಹೇಳಿದೆ. ಪುನಃ ನೆಕ್ಸ್ಟ್ ಡೇ ಕಾಲ್ ಮಾಡಿದ್ದು, ಬೇಡ ಮೇಡಮ್ ನೀವು ಬರೋದಂತ. ಯಾಕೆ ಕೇಳಿದೆ? ಮೇಡಮ್ ಸಾರಿ ಮೇಡಮ್, ಅಲ್ಲಿಲ್ಲ, ಅಲ್ಲೆಲ್ಲೂ ಹೋಗಿದೆ ಅಂತ. ನೀವು ಅಲ್ಲಿ ಕೊಟ್ಟಿದ್ದೀರಲ್ಲ, ಎಲ್ಲಿ ಹೋಗಿದೆ ಅಂತ. ಅವರು ಅಲ್ಲಿ ಕೊಟ್ಟಿದ್ದರೂ ಹಿಡ್ಕೊಳ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನೀವೇನು ಟೆನ್ಷನ್ ಮಾಡ್ಕೊಂಡು ಅಲ್ಲಿ ನನ್ನ ಹತ್ರ ಹಾಂ ಅಂದ್ರೆ
ಅಯ್ಯೋ ಮೇಡಮ್ ದೇವ್ರ ಥರ ಹೇಳಿದ್ರಿ ಮೇಡಮ್, ತಗೊಂಬನ್ನಿ ತಗೊಂಬನ್ನಿ. ಇದು ಕನ್ನಡ ಡಬ್ಬಿಂಗಿಗೂ ಹಾಕ್ಕೊಂಡು ಮಾಡಿದ್ದೀನಿ, ತುಳು ಡಬ್ಬಿಂಗಿಗೆ ಹಾಕ್ಕೊಂಡೆ ಡಬ್ಬಿಂಗ್ ಮಾಡಿ. ಅದು ಇಲ್ಲ ಬೇರೆಯವ್ರು ಮಾಡಿದ್ದು, ಇದು ತುಳು ಮತ್ತು ಕನ್ನಡ. ಇದು ಆ ಕಡೆ ಕೂದಲು ತುಂಬ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅದೊಂದು. ಮತ್ತೆ ನಂಗೊಂದು ಇಷ್ಟ ಆಗಿದ್ದಂದರೆ ಇನ್ನೊಂದಂದರೆ ಅದೇ ಎಂತ ಇಲ್ಲ ನನ್ನನ್ನು ನೋಡಿ ಹೆದರಿದ್ದು ಶಾವೆಲ್ಲಾದರೂ. ಅದೊಂದು ಡೈಲಾಗು ಎಲ್ಲೋ ಒಂದು ಕಡೆ ನಗು ಅಂದರೆ ಆ ಶೂಟಿಂಗ್ ನಡೆಯೋಗಲೂ ತುಂಬ ಖುಷಿ ಆಗ್ತಿತ್ತು, ಅಂದರೆ ಅಷ್ಟು ನಗಾಡ್ತಿದ್ರು ಋಷಭ್ ಸರ್, ಕಾಮಿಡಿ ಥರನೇ ಆಗ್ತಿತ್ತು. ಬಟ್ ಈ ಡೈಲಾಗು ಶೂಟಿಂಗ್ ಆಗಿದ್ದು ಶಿವಮೊಗ್ಗದಲ್ಲಿ ಸೊಪ್ಪುದು ಜೈಲಿದು. ಬಟ್ ಆ ದಿವಸ ನಂಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅಂದರೆ ಶಿವಮೊಗ್ಗಕ್ಕೆ ಹೋಗಬೇಕಲ್ಲ, ನನಗೆ ವಾಮಿಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಜರ್ನಿಯಲ್ಲಿ ವಾಮಿಟ್ ಪ್ರಾಬ್ಲಮ್ಮು ಮತ್ತು ಏನೋ ಒಂದು ಅಪ್ಸೆಟ್ ಆಗಿತ್ತು. ಆವಾಗ ಅಲ್ಲಿ ಮೂಡೇ ಇರಲಿಲ್ಲ, ನಾನು ಅಲ್ಲಿ ಟೇಕ್ 3 ಏನೋ ತಗೊಂಡಿದ್ದೆ ನಾನು ಆ ಡೈಲಾಗಿಗೆ. ಬಟ್ ಆ ಡೈಲಾಗೆ ಇಡೀ ಪ್ರಪಂಚ ಮುಟ್ಟಿದೆ, ಕಾಡಲ್ಲಿ ಸೊಪ್ಪು ಸಿಗ್ತದೆ. ಇಲ್ಲ ನಾನು ಈ ರೋಲಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಎಲ್ಲೋ ಒಂದು ಕಡೆ ಅಂದರೆ ಡೈಲಾಗ್ ಕಮ್ಮಿ ಮತ್ತು ಎಲ್ಲೋ ಒಂದು ಕಡೆ ಬರ್ತೀವಿ ದೀಪಕ್ ರೈ ಜೊತೆ. ಇನ್ನೊಂದು ಅಂದರೆ ದೀಪಕ್ ರೈ ಸಪೋರ್ಟಿಂಗ್ ಅವರು, ಖಂಡಿತ ಖಂಡಿತ ಅವರು ಮುಖ ನೋಡಿದ ಕೂಡಲೇ ನಗಬೇಕು. ಇವಾಗಲೂ ಸಹ ಎಲ್ಲಿ ಸಿಕ್ಕಿದ್ರು ತಾನಿದೆ ಅನ್ನೋದು, ಅಂದರೆ ಅವರದ್ದು ಒಂದು ಮುಖ ಅವ್ರ ಮುಖದಲ್ಲೇ ನಗು ನಮಗೆ ಬಂದುಬಿಡುತ್ತೆ ಆ ಥರ. ಅವ್ರ ಸಪೋರ್ಟಿಂಗು ಇತ್ತು, ಯಾಕೆಂದರೆ ಅವರು ಆ ಥರ ಹೇಳಿದ್ದಕ್ಕೆ ನಾನು ಇದಾದೆ ಅಂತ. ಯಾಕಂದರೆ ನಂದೊಬ್ಬಳ ಪ್ರಯತ್ನ ಇಲ್ಲ, ಡೈರೆಕ್ಟ್ರು ದೀಪಕ್ ರೈದು ಎಲ್ಲ ನಮ್ಮಿಂದ ಒಬ್ಬರಿಂದ ಏನಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರ. ಯಾಕೆಂದರೆ ನಾನೇ ಅಂತ ಇಲ್ಲ, ನಮಗೆ ಎದುರು ಅವರು ಏನು ರೆಸ್ಪಾನ್ಸ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಂಗಭೂಮಿಯಲ್ಲಿ ಹಾಗೆ, ಸ್ಟೇಜಲ್ಲೂ ಹಾಗೆ. ಇನ್ನೊಬ್ಬರು ಆ್ಯಕ್ಟಿಂಗ್ ಮಾಡಲಿಲ್ಲ ಅಂತ ಅವರನ್ನು ತುಳಿಯೋಕ್ಕೆ ನಾನು ಖಂಡಿತ ಹೋಗುತ್ತೆ. ಅವರು ಬೆಳಿಬೇಕು, ಅವರು ಡೈಲಾಗ್ ಕೊಟ್ಟರು ನಾನು ಡೈಲಾಗ್ ಕೊಟ್ಟರೆ ಅದರಲ್ಲಿ ಏನು ಕಾಂಬಿನೇಷನ್ ಪ್ಲಸ್ ಆಗುತ್ತೆ ಅಂತ. ಒಳ್ಳೆ ಅಂದರೆ ಈ ಕಾಂತಾರ ಒಂದು ರಿಷಭ್ ಸರಿಗೆ ಕೈ ಮುಗಿಲೇಬೇಕು, ಯಾಕಂದರೆ ಎಲ್ಲೋ ಒಂದು ಕಡೆ ನಾನು 23 ವರ್ಷದ ಸರ್ವಿಸ್ಸಿಗೆ ಈ ವರ್ಷ ಈ ಒಂದು ಕಾಂತಾರ ಫಿಲ್ಮು ನನ್ನನ್ನು ಗುರುತಿಸುವ ಹಾಗೆ ಮಾಡಿದೆ, ಇನ್ನೊಂದು ನನಗೆ ಭವಿಷ್ಯ ಒಂದು ಹೆಜ್ಜೆ ಮುಂದಿಡಲಿಕ್ಕೆ ಭವಿಷ್ಯ ಕೊಟ್ಟಿದೆ. ಯಾಕಂದರೆ ಇಷ್ಟೋ ತನಕ ಚಂದ್ರಕಲೆ ಯಾರು ಗೊತ್ತಿರಲಿಲ್ಲ, ಉಳಿದವ್ರು ಕಂಡದ್ಲೇ ಮಾಡಲಿ ಯಾವುದೇ ಮಾಡಿದರೂ ಚಂದ್ರಕಲೆ ಅನ್ನೋ ಹೆಸರು ಯಾರಿಗೂ ತಿಳಿದಿರಲಿಲ್ಲ. ಇವತ್ತಿಗೆ ಇಡೀ ಪ್ರಪಂಚ ನನ್ನನ್ನು ಗುರುತಿಸಿದೆ, ಅದರಲ್ಲೂ ಅದಕ್ಕೆ ನಾನು ಚಿರಋಣಿ. ಮತ್ತು ಇವತ್ತಿಗೆ ನನ್ನ ಚಿಕ್ಕ ಮಕ್ಕಳು, ಒಂದು 3-4 ವರ್ಷದ ಮಕ್ಕಳು ಸಹ ನನ್ನನ್ನು ಪ್ರೀತಿಸುವ ಹಾಗೆ ಆಗಿದೆ ಈ ಡೈಲಾಗಿಂದ, ಈ ಒಂದು ಆ್ಯಕ್ಟಿಂಗಿಂದ. ಹಾಗಾಗಿ ಖುಷಿ ಇದೆ, ತುಂಬ ಖುಷಿ ಇದೆ. ಅದರಲ್ಲಿ ಅದೇ ದೇವರದ್ದೊಂದು, ಅದು ನಮ್ಮ ಪ್ರತಿಯೊಂದು ಈ ಪಂಜುರ್ಲಿ ಆಗಲಿ ಆ ದೇವರದ್ದೊಂದು ಮಹಿಮೆ ಹೇಳಲಿಕ್ಕಿಲ್ಲ. ಯಾಕೆಂದ್ರೂ ಹಾಗಲ್ಲ, ಆ ಮಹಿಮೆ ಇದೆ, ಕಟಾಕ್ಷ ಇದೆ. ಹಾಗಾಗಿ ಆ ಫಿಲ್ಮಲ್ಲಿ ತೋರಿಸಿದ್ದಾರೆ. ಮತ್ತೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾಯಿಲ್ಲ. ನೀವು ನಿಜ ಹೇಳಬೇಕಾ, ನಾನು ಸುಳ್ಳು ಹೇಳಬೇಕಾ ಸತ್ಯ ಹೇಳಬೇಕಾ? ನಾನು ಸತ್ಯನೇ, ಇಷ್ಟೋ ತನಕ ಮಾತಾಡಿ ಸತ್ಯನೇ. ಸುಳ್ಳು ಹೇಳಿ ನನಗೇನು ಲಾಭ ಆಗಿಲ್ಲ, ಯಾಕಂದರೆ ಈಗ ರೆಂಟ್ ಬಾಡಿಗೆ ಮನೆಯಲ್ಲಿದ್ದೀನಿ, ಚಿಕ್ಕಂದಿನಿಂದ ಕಷ್ಟಪಡ್ತಾ ಬಂದಿದ್ದೀನಿ. ಇಂದಿನವರೆಗೂ ಇವಾಗ ನನ್ನ ಗಂಡ ಹೇಳಿದಾಗೆ ಇವಾಗ ಒಂದು ಕೆಲಸ, ಲಾಕ್ಡೌನ್ ಆದಮೇಲೆ ಕೆಲಸ ಒಂದು ಸಿಕ್ಕಿದೆ. ಸ್ವಂತ ಮನೆ ಇಲ್ಲ, ಸ್ವಂತ ಜಾಗ ಇಲ್ಲ, ತಾಯಿ ಮನೆ ಆಸ್ತಿ ಇಲ್ಲ, ಗಂಡನ ಮನೆ ಆಸ್ತಿ ಇಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಇವತ್ತು ದುಡ್ದಿಂದ ನಾವು ತಿನ್ನಬೇಕಷ್ಟೆ, ಉಳಿಸ್ಕೊಳ್ಳೋಕೆ ಏನಾಗ್ತಾಯಿಲ್ಲ. ರೆಂಟ್ ಕಟ್ತಾ ಇದ್ದೀವಿ, ಕಷ್ಟ ಜೀವನ. ಯಾಕಂದರೆ ದೇವರು ಹಾಕಕ್ಕೆ ಬಟ್ಟೆ ಹೊಟ್ಟೆಗೆ ಊಟ ಕಮ್ಮಿ ಮಾಡಿಲ್ಲ. ಆಸ್ತಿ ಅಂತಸ್ತಿ ಇನ್ನೂ ಕೇಳಲ್ಲ, ನಾನು ಪುಟ್ಟದೊಂದು ಮನೆ ಕೇಳ್ತಾ ಇದ್ದೀನಿ. ಅದು ಆಗುತ್ತೆ ಬಿಡಿ, ಹಾಂ ಅಲ್ವಾ? ಪ್ರತಿಯೊಂದು ಹೆಣ್ಮಕ್ಳಿಗೊಂದು ಆಸೆ ಇದೆ ಅಂತೆ, ಪುಟ್ಟ ಮನೆ ಬೇಕು, ನಂದಂಥ ಒಂದು ಕುಟಾರ ಅಷ್ಟೇ ನಾನು ಬಯಸೋದು. ಮತ್ತು ಏನು ಬಯಸ್ತಾ ಇಲ್ಲ, ಮುಂದಕ್ಕೂ ಅಷ್ಟೇ. ಸೆಲೆಬ್ರಿಟಿ ಸೆಲೆಬ್ರಿಟಿ ಏನೇ ಸೆಲೆಬ್ರಿಟಿ ಏನು ಹೇಳ್ತಾರೆ, ಅದಕ್ಕೊಂದು ಸೆಲೆಬ್ರಿಟಿ ಗಂಡನಿಗೆ ಹೆಂಡ್ತಿ
ತಾಯಿ ಮಗಳೇ, ಮಗಳಿಗೆ ತಾಯಿ, ಗೆಳೆಯರಿಗೆ ಗೆಳತಿ ಅಲ್ವಾ. ಸೆಲೆಬ್ರಿಟಿ ಏನಿಲ್ಲ, ನಾವಿರೋದು ಭೂಮಿಯಲ್ಲಿ, ಸಾಯೋದು ಭೂಮಿಯಲ್ಲಿ. ಹುಟ್ಟಿದ್ದೇನು ಸಾರ್ಥಕ ಮಾಡ್ಕೋಬೇಕು, ನನ್ನ ಹೆಸರು ಉಳಿಬೇಕು ಈ ರಂಗಭೂಮಿಯಲ್ಲಿ. ನಾನು ಏನು ಪಡ್ಕೊಂಬಂದಿದ್ದೇನೆ, ಏನು ಮಾಡಿದ್ದೀನಿ, ಏನು ಹೆಸರು ಮಾಡಿದ್ದೀನಿ, ಅಷ್ಟೇ ನನಗೆ ಬೇಕಾದ ಇದಷ್ಟೇ. ನನ್ನ ಹೆಸರು ಉಳಿಬೇಕು. ಚಿಕ್ಕ ಮಕ್ಕಳು ನಾಳೆ ಇಂಥ ಒಂದು ಕಲಾವಿದೆ ಇದ್ಲು, ಅಷ್ಟೇ ನನಗೆ ಬೇಕಾಗಿತ್ತು, ಬೇರೆ ಏನು ಬೇಡ. ಪೇಮೆಂಟ್ ಬಗ್ಗೆ ಹೇಳ್ತೀನಿ, ಯಾಕಂದರೆ ಕೆಲವ್ರು ಹೇಳ್ಕೊಂಬರ್ತಾ ಇದ್ದಾರೆ ಅಂತ. ಇಷ್ಟು ಪೇಮೆಂಟ್ ಕೊಟ್ಟಿದ್ದಾರೆ, ಇಷ್ಟು ಪೇಮೆಂಟು, ಅವರವರಿಗೆ 10 ಲಕ್ಷ ಆ ಥರ ಇರ್ತದೆ. ಬಟ್ ಸುಳ್ಳು ಯಾವತ್ತೂ ಹೇಳಬಾರ್ದು. ಆ ಥರ ಕೊಟ್ಟಿದ್ರೆ ನಾನೇನೋದು ಒಂದು ಜಾಗ ತೆಗಿತಿದ್ನೆ, ಕರೆಕ್ಟ್ ಅಲ್ಲ ಸರ್? ನಾನೊಂದು ಮನೆ ಕಟ್ತಿದ್ನೇನೋ ಪೇಮೆಂಟ್ ಕೊಟ್ಟಿದ್ರೆ. ನನಗೊಂದು ಸಣ್ಣ ಕುಟಾರ ಆಗ್ತಿತ್ತು, ಅಷ್ಟು ಪೇಮೆಂಟ್ ನಾನು ಕೈಯಲ್ಲಿ ಬಿಡ್ದೆ ಇಲ್ಲ. ನಾನೇನು ನಿಯತ್ತಲ್ಲಿ ದುಡ್ದಿದ್ದೀನೋ ಅಷ್ಟು ಪೇಮೆಂಟ್ ಬಂದಿದೆ. ಎಷ್ಟು ದಿವಸ ನಾನು ದುಡ್ದಿದ್ದೀನಿ ಅಷ್ಟು ದಿವಸದ ಪೇಮೆಂಟ್ ಬಂದಿದೆ. ನನಗೆ ಎಷ್ಟು ಹೀಗೆ 15 ಡೇಸಿಗೆ 15,000 ಅಂತ ಹೇಳಿದರು. ಓಕೆ, ಅಲ್ಲ ನಿಜ ಹೇಳ್ತಿರೋದು. ಅದರಲ್ಲಿ ಮುಚ್ಚುಮಾರೆ ಮಾಡಿ ನನಗೇನು ಆಗಲೇಕಿಲ್ಲ, ಯಾಕಂದರೆ ಮುಂದೇನೂ ನಾನು ದುಡಿಬೇಕು ಅಲ್ವಾ ಸರ್? ಮುಂದಿನ ಭವಿಷ್ಯದ ಇದು ಆಗಿದೆ. ಅದು 15,000 ಕೊಟ್ಟಿದ್ದಾರೆ, ಶೆಡ್ಯೂಲ್ ಶೆಡ್ಯೂಲ್ ಹಾಗೆ ಕೊಟ್ಟಿದ್ದು. ಮತ್ತು 28 ಡೇಸ್ ಎಕ್ಸ್ಟ್ರಾ ಡೇಸ್ ಆಗಿತ್ತು. ಆ 8 ಎಕ್ಸ್ಟ್ರಾ ಡೇಸದ್ದು ನನಗೆ ಪೇಮೆಂಟು, ಕಡೆಗೆ 100 ಡೇಸ ಏನು ಇದಾದಮೇಲೆ ಪುನಃ 50,000 ಹಾಕಿದ್ರು. ಹಾಂ, ನನಗೆ ಅದು ಉದ್ದೇಶ ಇಲ್ಲ, ನಿಜ ಹೇಳ್ತೀನಿ. ನೆಕ್ಸ್ಟ್ ಸಿನಿಮಾದಲ್ಲಿ ನನಗೆ ಅಷ್ಟು ಕೊಡಲಿ, ನಾನು ದುಡ್ಡಿದ ಪೇಮೆಂಟ್ ಕೊಡಲಿ ಅಷ್ಟೇ. ಮತ್ತು ಇನ್ನೊಂದಂದರೆ ನಾನು ಹೆಚ್ಚು ಹೇಳ್ಕೊಂಡು ಏನು ಸಾಧಿಸೋಕ್ಕಿದೆ? ನಾನು ಹೆಚ್ಚು ಹೇಳ್ಕೊಂಡು ನಾನೇನಾದರೂ ಬಂಗ್ಲೆ ತಗೊಂಡಿದ್ದರೆ ನಾನು ಜಾಗ ತಗೊಂಡಿದ್ದೆ ಕಷ್ಟದಲ್ಲಿ. ಇನ್ನೊಂದು ಫಿಲ್ಮ್ ಮಾಡಬೇಕಾದ್ರೆ ನಾನು ದುಡಿಲೇಬೇಕು. ಹೇಳ್ತೀನಿ, ನನ್ನ ಪೇಮೆಂಟ್ ಇಷ್ಟು, ಯಾಕಂದರೆ ಇಷ್ಟು ಪೇಮೆಂಟ್ ಹೇಳ್ಕೊಳ್ಳೋದು ನಮ್ಮದೊಂದು ಕಲಾವಿದರ ಒಂದು ಕರ್ತವ್ಯ. ಯಾಕೆಂದರೆ ಇಷ್ಟೊತ್ತ ತನಕ ಫಿಲ್ಮ್ ಮಾಡಿದ್ದು ಓಕೆ, ಇದು ಕಾಂತಾರದಲ್ಲಿ ಒಂದು ಲೆವೆಲ್ಲಾಗಿ ಹೋಗಿದ್ದೀವಿ, ಆ ಮಟ್ಟಲ್ಲಿ ಹೈ ಅಲ್ಲ, ಮಿಡ್ಲಲ್ಲಿ ಹೇಳ್ಕೊಳ್ಳು. ಸ್ವಲ್ಪ ಒಂದು ಹೆಜ್ಜೆ ಇಡಲಿಕ್ಕೆ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು. ನೀನು ಒಂದು ಹೆಜ್ಜೆ ಇಡಬೇಡ, ಕೆಳಗಿಡ ಅಂದರೆ ಆಗುತ್ತಾ? ಆ ಥರ ಒಂದು ಹೆಜ್ಜೆ ಇಟ್ಟಿದ್ದೀನಿ, ಆ ಲೆವೆಲಿಗೆ ಒಂದು ಪೇಮೆಂಟ್ ಅಂದರೆ ಇದು 100,000 ಕೇಳ್ತಾ ಇಲ್ಲ. ನನ್ನ ಪೇಮೆಂಟ್ ಇಷ್ಟು ಹೇಳ್ತೀನಿ. ಲೋ ಬಜೆಟ್ ಮೇಡಮ್, ಸರಿ ಇಷ್ಟಕ್ಕೆ ಬನ್ನಿ ಅಷ್ಟೆ. ಯಾಕಂದರೆ ಸತ್ಯತೆ ನಾಳೆ ಸಹ ಗೊತ್ತಾಗಲೇಬೇಕಲ್ಲ. ಏನು ಮಾಡಿದಾಳೆ ಅವಳು ಇಷ್ಟು 100,000 ತಗೊಂಡು? ಕೆಲವರು ಇದ್ದಾರೆ ಅಷ್ಟು ಸಿಕ್ಕಿದೆ ಅವಳಿಗೆ, ಇಷ್ಟು ಸಿಕ್ಕಿದೆ ಅನ್ನೋರು ಇದ್ದಾರೆ. ಈಗ ಕೆಲವರು ಸುಳ್ಳು ಹೇಳ್ಕೊಂಬಂದಿದ್ದು ಇದೆ. ಅದು ಗೊತ್ತಿಲ್ಲ ಆ ವಿಷಯ, ನಾನು ಸುಳ್ಳು ಅಂತಲೂ ಹೇಳಲ್ಲ ಸತ್ಯ ಅಂತ. ಯಾಕಂದರೆ ನನ್ನದೇನು ವೈಯಕ್ತಿಕ ಇದೆ ಅದನ್ನು ಹೇಳ್ತಾ ಇದ್ದೆ. ನನ್ನ ವೈಯಕ್ತಿಕ ಇಷ್ಟು, ನನಗೆ ಕೊಟ್ಟಿದ್ದಿಷ್ಟು ಅಂದರೆ ಹೋಗಿ ಬರೋ ಚಾರ್ಜು ಅದೆಲ್ಲ ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ, ಯಾವುದೋ ಒಂದು ಇದಿರಲಿಲ್ಲ. ಯಾಕೆಂದರೆ ಹೊಂಬಾಳೆ ಪ್ರೊಡಕ್ಷನ್ ಅವರಿಗೂ ಕೈ ಮುಗಿಲೇಬೇಕು, ಯಾಕಂದರೆ ಆ ಅಷ್ಟು ಪೇಮೆಂಟಿಂದ ನಾನು ಅನ್ನ ತಿಂದಿದ್ದೀನಿ. ಕಲಾವಿದೆಯಾಗಿ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ಯಾರು ಕೊಟ್ಟರು ಅವ್ರಿಗೊಂದು ಕೈ ಮುಗಿಲೇಬೇಕು, ಅನ್ನದಾತ ಅನ್ನಬೇಕು. ಸ್ವಲ್ಪ ಕೊಟ್ಟರು, ಒಂದು 100 ರೂಪಾಯಿ ಕೊಟ್ಟರು ಅನ್ನದಾತನೇ, ಅವರನ್ನು ದೂರ್ಲಿಕ್ಕೂ ಇಲ್ಲ. ಯಾಕಂದರೆ ನಮ್ಮ ನಿಯತ್ತಿಗೆ ನಮ್ಮ ಪೇಮೆಂಟಿಗೆ ನಮಗೆ ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ. ಅದು ನಾ ಇವಾಗ ಆ ಫಿಲ್ಮಲ್ಲಿದ್ದಿದ್ರು ಬೇರೆ ಫಿಲ್ಮಲ್ಲಿ ನಾನು ದುಡ್ದಿದ್ದಷ್ಟೇ ಕೊಡೋದಲ್ವಾ? ಈಗ ನಾವು ರಂಗಭೂಮಿಯಲ್ಲಿ ದುಡ್ದಿದ್ದಷ್ಟೇ ಕೊಡೋದಲ್ಲ, ಜಾಸ್ತಿ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಕೊಂಬರೋಕ್ಕಾಗತ್ತಾ? ಆ ಥರ 3 ಫಿಲ್ಮ್ ಮಾಡಿದೆ, ಒಂದು ರಿಪ್ ಅಂತ, ಈಗ ನೆಕ್ಸ್ಟು ರಿಲೀಸ್ ಆಗಲಿಕ್ಕೆ ಎಲ್ಲ ಡಬ್ಬಿಂಗ್ ಎಲ್ಲ ಆಯಿತು ಕನ್ನಡ. ಅದರಲ್ಲಿ ಒಂದು ರಾಘವೇಂದ್ರ ರಾಜ್ಕುಮಾರ್ ಸರ್ ಮಾಡಿದ್ದಾರೆ, ಅದು ಮೊನ್ನೆ ಡಬ್ ಆಯಿತು. ಅದರಲ್ಲಿ ಒಂದು ಏಜ್ ಕ್ಯಾರೆಕ್ಟ್ರೆ ನನಗೆ ಅಂದರೆ ಕ್ಯಾರೆಕ್ಟ್ರ್ ಚೇಂಜ್ ಅಂಥ ಕ್ಯಾರೆಕ್ಟ್ರ್ ಸಿಗುವಾಗ ಖುಷಿಯಾಗುತ್ತೆ, ನನ್ನ ಕಲೆಯನ್ನು ಹೊರಗೆ ಹಾಕೊಳ್ಳೋದು. ಕೆಲವ್ರು ಕೇಳ್ತಾರೆ ಯಾಕೆ ತಾಯಮ್ಮ ಪಾರ್ಟ್ ಮಾಡಿದೆ, ಅದು ನನ್ನದಲ್ಲ, ನಾ ಕಲಾವಿದೆ, ಯಾವ ಕ್ಯಾರೆಕ್ಟ್ರ್ ಮಾಡಿದರೂ ಓಕೆ. ಕಲಾವಿದ್ರಿಗೆ ಯಾವ ಕ್ಯಾರೆಕ್ಟ್ರ್ ಏನು ಅದರಲ್ಲೂ ಇದೆ, ಅಂಥ ಕ್ಯಾರೆಕ್ಟ್ ಮಾಡಿದ್ರು ಆ ಟೈಮಲ್ಲಿ ನಾವು ಮಾಡಬಾರ್ದು. ಇಂಥದ್ದೆಲ್ಲ ಏಜ್ ಇಡು, ಮುದುಕಿ ರೋಲ್ ಕೊಟ್ಟರು ಮಾಡ್ತೀನಿ ಕಲಾ. ಅದು ಅದು ಹಾಗೆ ಬೇಕು ಹೀಗೆ ಬೇಕು, ನನಗೆ ಚಂದ ಕಾಣಬೇಕು ಅದು ಕಾಣಬೇಕು. ಚಂದ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಅದೇ ಕಲೆ. ಹೆಸರು ಹಾಗಲ್ಲ ಸರ್, ಹೆಸರು ಉಳಿಬೇಕು.
ನಾನು ನನ್ನ ನನ್ನ ತಂದೆಯ ಆಸೆ ಹೆಸರು ಬಂದಿದೆ ಇನ್ನು ಚಂದ್ರಕಲ ಚಿಕ್ಕ ಮಕ್ಕಳು ಒಂದು ಪ್ರಾಕ್ಟೀಸ್ ಮಾಡುವಾಗ ಚಂದ್ರಕಲ ಅಂತ ಇದ್ಲು. ನಾನು ಇವರು ಕಲ್ಪನಾವರು ಅಭಿಮಾನಿ, ಕಲ್ಪನಾ ಮಿನುಗುತ್ತಾರೆ ಅವರದ್ದು ಅಭಿಮಾನಿ. ಅವರದ್ದು ಸ್ಟೋರಿ ಅವರದ್ದು ಕೇಳ್ತಾ ಇರ್ತೀನಿ, ಅವ್ರದ್ದೊಂದು ಫೀಲು. ಅವರು ಕಲಾವಿದರಂದೆ ಅವರ ಆ್ಯಕ್ಟಿಂಗ್ ನೋಡಿ ಕಲಿಬೇಕು ನಾವು. ಅವ್ರ ಚಿಕ್ಕಂದಿಂದನೂ ಅವ್ರದ್ದೊಂದು ಅಭಿಮಾನೇನು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂಚೂರು ಪರ್ಸೆಂಟ್ ಸಿಗಲಿ ಅಂತ ಅವ್ರದ್ದು ಆಶೀರ್ವಾದ ಅಷ್ಟೇ ನಾನು ಕೇಳ್ಕೊಳ್ಳೋದು. ಒಂಚೂರು ಪರ್ಸೆಂಟ್ ನನಗೆ ಹೈ ಸ್ಟಾರ್ ಆಗಬೇಕು ಆ ಥರದ್ದು ಕೊಡಿ. ಕಲಾವಿದರಿಗೆ ಒಂದು ಬದುಕಲಿಕ್ಕೆ ಒಂದು ದಾರಿ ಕೊಡಿ ಅಷ್ಟೆ. ಜೀವನ ನಡೀತಿದೆ, ನಾವು ದುಡ್ದು ನಮ್ಮ ಜೀವನ ಅಂದರೆ ದೇವರು ಕಷ್ಟ ಮುಂಚೆ ಕಷ್ಟದಿಂದ ಮೇಲೆ ತಂದಿದ್ದಾರೆ. ಇವತ್ತಿಗೆ ದುಡಿಯೋದು ತಿನ್ನೋದು ಅಷ್ಟೆ. ಆಸ್ತಿ ಅಂತಸ್ತಿಯನ್ನು ಮಾಡಿಕೊಂಡಿಲ್ಲ. ಇನ್ನೊಂದು ಪುಟ್ಟ ಮನೆಯದೊಂದು ನೋಡ್ತಾ ಇದ್ದೀರಲ್ಲ, ಒಂದು ಶೋಕೇಸ್ ಮಾಡಬೇಕಂದ್ರೆ ಇನ್ನೂ ಆಗಿಲ್ಲ ನನ್ನಿಂದ. ಆಗತ್ತನ್ನು ಭರವಸೆ ಇದೆ, ಯಾಕಂದರೆ ನಂದೊಂದು ನನ್ನ ಆಸ್ತಿ ಅಂದರೆ ಇದೆ, ಆಸ್ತಿ ಅಂದರೆ ಇದೆ. ನಾ ಮಾಡಿಟ್ಟು ದುಡ್ಡು ಮಾಡಿಲ್ಲ ನಾನು ಮೊದಲಿಂದು 2000 ದುಡ್ಡು ಮಾಡಿಲ್ಲ. ಈ ಆಸ್ತಿನ ತಗೊಂಬಂದಿದ್ದೀನಿ. ಈ ಆಸ್ತಿ ಜೀವನ ಪರ್ಯಂತ ಅದು ನೆನಪಿರ್ಬೇಕಂತಷ್ಟೆ. ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಇದು ಈ ಆಸ್ತಿ ಇದೆಯಲ್ಲ ನಮ್ಮ ಕಾಲದ ನಂತರ ಇದು ಆಸ್ತಿ ನೆನಪು ಉಳಿತು. ಬಹಳ ಒಂದು ಒಳ್ಳೆ ಮಾತು ಹೇಳಿದ್ರು ನಮ್ಮ ಸಹೋದರಿ ಚಂದ್ರಕಲಾ ಅವರು. ಸರ್ ಬಣ್ಣ ಹೋಗುತ್ತೆ ಸರ್, ಹೊಳಪು ಹೋಗುತ್ತೆ, ಆದರೆ ಕಲೆ ಉಳಿಯುತ್ತೆ ಅಂತ ಬಹಳನೇ ಅದ್ಭುತವಾದಂಥ ಒಂದು ಮಾತು ಕಲಾವಿದರ ಜೀವನಕ್ಕೆ. ಎಷ್ಟೋ ಜನ ಹೇಳ್ತಿರ್ತಾರೆ, ಕಂಪ್ಲೇಂಟ್ ಮಾಡ್ತಿರ್ತಾರೆ, ಅದೇನು ಹುಡುಗರು ಮಾತ್ರ ಅದೆಷ್ಟೇ ವರ್ಷ ಆದ್ರೂ ಹೀರೋ ಮಾಡ್ತಾ ಇರ್ತಾರೆ, ನಾವು ಹೀರೋಯಿನ್ ಆಗಬಾರ್ದು ಅಂತ. ಅಂಥ ಒಂದು ಕಾಲದಲ್ಲಿ ನಮ್ಮ ಚಂದ್ರಕಲಾ ಹೇಳಿದ ಮಾತು ಅದೊಂದು ಮಾತು ನಂಗೆ ತುಂಬ ಇಷ್ಟ ಆಯಿತು. ಅಜ್ಜಿ ರೋಲ್ ಕೊಟ್ಟರು ನಾನು ಮಾಡ್ತೀನಿ, ಕಲೆ ನನಗೆ ಬಹಳ ಮುಖ್ಯ, ಬಣ್ಣ ತುಂಬ ಚರ್ಮದ ಹೊರಗಿರುವಂಥ ಪಾತ್ರಕ್ಕಿಂತಲೂ ಅಂತಂದರು ನಂಗೆ ತುಂಬ ಇಷ್ಟ ಆಯಿತು. ಇಂಥ ಒಳ್ಳೆ ಕಲಾವಿದರು ನನಗೆ ಮನೆಗೆ ಬಂದಿದ್ದು ಭಾಳ ಸಂತೋಷ ಆಯಿತು. ಇವತ್ತು ಭಾಳ ಕ್ರಾಂತಿಕಾರಕ ಮೊದಲು ಕೂಡ ಆಗಿದ್ದಾರೆ ಅವರು, ಅದು ಕೂಡ ತುಂಬ ಮೆಚ್ಚಬೇಕಾದಂಥ ಅಂಶ ಸಮಾಜದ ಒಂದು ಕಟ್ಟಳೆಯನ್ನು ಹೊರತುಪಡಿಸಿ. ಹಾಗಾಗಿ ಐ ವಿಶ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಶುಭವಾಗಲಿ ಅವರಿಗೆ, ಒಳ್ಳೆಯದಾಗಲಿ, ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ. ಅಪ್ಪಟ ಕಲಾವಿದೆ ಅವರು, ನಾನು ನೋಡಿದ ಅಪ್ಪಟ ಕಲಾವಿದರು ಅವ್ರು ಕೂಡ ಅವರು. ಐ ವಿಶ್ ಆಲ್ ದ ಬೆಸ್ಟ್ ಇವೆಲ್ಲರೂ ಅವ್ರಿಗೆ ಶುಭ ಹಾರೈಸಿ. May 21 ಅವ್ರ ಮದುವೆ ಆದ್ರೆ ಸರ್ ಇವೆಲ್ಲರೂ ವಿಶ್ ಮಾಡಿ ಅವರ ವೈವಾಹಿಕ ಜೀವನ ಇನ್ನಷ್ಟು ಮತ್ತಷ್ಟು ಬೆಳಗ್ಲಿ ಅಂತೇಳಿ. ಮುದ್ದಾದ ಮಗು ಇದೆ, ಆ ಮಗು ಭವಿಷ್ಯಕ್ಕೆ ಒಳ್ಳೆಯದಾಗಲಿ. ಕನ್ನಡ ಮಾಧ್ಯಮ ಮಗುನ ಹಾಕಿದಾಗ ಇನ್ನೂ ಒಳ್ಳೆ ಸರ್ಪ್ರೈಸ್ ನಮಗೆ. ಸೊ ಅನೇಕ ಸರ್ಪ್ರೈಸ್ಗಳ ಒಂದು ಮೂಟೆ ನಮ್ಮ ಚಂದ್ರಕಲಾ ಅವ್ರ ಬದುಕು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ, ನಿಮ್ಮ ಕಲಾ ಮಾಧ್ಯಮ ಚಾನಲಿಗೂ, ಇನ್ನು ಮುಂದೆ ಕೂಡ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ಅಂದರೆ ಎಲೆಮರೆಯಾಗಿ ತುಂಬ ಜನ ಇದ್ದಾರೆ ಅವರನ್ನು ಗುರುತಿಸಿ ನಿಮ್ಮ ಕಲಾ ಮಾಧ್ಯಮದ ಮುಂದೆ ತಂದು ನಿಲ್ಲಿಸಿ ಅಂತ ನನ್ನದೊಂದು ಆರೈಕೆ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.